ಪಿನಕ್ಪಾಣಿಯವರು 25 ವರ್ಷಗಳಿಂದ ಸತತವಾಗಿ ವಚನ ಜ್ಯೋತಿ ಬಳಗದ ಮೂಲಕ ಹಲವಾರು ಕಾರ್ಯಕ್ರಮಗಳನ್ನು ಏರ್ಪಡಿಸುವ ಮೂಲಕ ಬಸವಾದಿ ಶರಣರ ವಿಚಾರಗಳನ್ನು ನಮ್ಮೆಲ್ಲರಿಗೂ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ವಚನ ಸಂಸ್ಕೃತಿಯ ಅಧ್ಯಯನ ಮತ್ತು ಪ್ರಸಾರ ಮಾಡತಕ್ಕಂಥದ್ದು ಅದು ಬಹಳಷ್ಟು ಮನಪೂರ್ವಕವಾಗಿ ನಮ್ಮ ಪಿನಕ್ಪಾಣಿಯವರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪಿನಕ್ಪಾಣಿಯವರ ಬಹಳಷ್ಟು ಕಾರ್ಯಕ್ರಮಗಳಿಗೆ ನಾನು ಹೋಗಿದ್ದೇನೆ. ವಚನ ಮಕ್ಕಳ ಮೇಳ ಕಾರ್ಯಕ್ರಮದಲ್ಲಿ ಕೂಡ ನಾನು ಭಾಗವಹಿಸಿದ್ದೇನೆ. ಅಲ್ಲಿ ಸಣ್ಣ ಸಣ್ಣ ಮಕ್ಕಳಿಗೆ, ಸ್ಕೂಲ್ ಮಕ್ಕಳಿಗೆ ಅವರು ವಚನ ಕಂಠಪಾಠ ಸ್ಪರ್ಧೆಯನ್ನು ಏರ್ಪಡಿಸುವ ಮೂಲಕ ವಚನ ಹಾಡಿಸ್ತಕ್ಕಂಥದ್ದು ಮತ್ತು ವಚನ ವಾಚನ ಮಾಡಿಸ್ತಕ್ಕಂಥದ್ದು, ಶರಣರ ವೇಷಭೂಷಣಗಳನ್ನು ಧರಿಸಿ ಸ್ಪರ್ಧೆಯನ್ನು ಏರ್ಪಡಿಸಿ ಆ ಮಕ್ಕಳಲ್ಲಿ ಶರಣರ ಬಗ್ಗೆ ಅರಿವನ್ನು ಉಂಟು ಮಾಡತಕ್ಕಂಥದ್ದು, ಹಾಗೆಯೇ ವಚನಗಳಿಗೆ ನೃತ್ಯ ಸಂಯೋಜನೆ ಮಾಡಿ ನೃತ್ಯ ಕಾರ್ಯಕ್ರಮಗಳನ್ನು ಏರ್ಪಡಿಸ್ತಕ್ಕಂಥದ್ದು, ಆಮೇಲೆ ಶರಣರ ಕುರಿತಂಥ ರಸಪ್ರಶ್ನೆ ಕಾರ್ಯಕ್ರಮಗಳನ್ನು ಮಾಡತಕ್ಕಂಥದ್ದು, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಈ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕವಾಗಿ ಅವರು ನಮ್ಮ ಮನಸ್ಸಿನಲ್ಲಿ, ದೊಡ್ಡವರ ಮನಸ್ಸಿನಲ್ಲಿ ಅಲ್ಲದೇ ಮಕ್ಕಳ ಮನಸ್ಸಿನಲ್ಲಿ ಕೂಡ ಪ್ರಾರಂಭದಲ್ಲಿಯೇ ಈ ವಿಚಾರಗಳನ್ನು ಬಿತ್ತತಕ್ಕಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ನಾವು ದೊಡ್ಡವರಿಗಿಂತಲೂ ಕೂಡ ಸಣ್ಣ ಮಕ್ಕಳಲ್ಲಿ ಪ್ರಾರಂಭದಲ್ಲಿಯೇ ಈ ವಿಚಾರಗಳನ್ನು ತಿಳಿಸಿದರೆ, ಯಾಕಂದರೆ ಮಕ್ಕಳ ಮನಸ್ಸು ಹಸಿ ಗೋಡೆ ಇದ್ದ ಹಾಗೆ ಆ ವಿಚಾರಗಳು ಬಹಳಷ್ಟು ಬೇಗ ಅವರ ಮನಸ್ಸಿನಲ್ಲಿ ನಾಟಿಬಿಡ್ತದೆ. ಅದು ಅವರ ಜೀವನ ಪರ್ಯಂತ ಆ ವಿಚಾರಗಳು ಹಾಗೆ ಸ್ಥಿರವಾಗಿ ಉಳಿದು ಮುಂದಿನ ಅವರ ಜೀವನಕ್ಕೆ ಅದು ಬಹಳ ಸಹಕಾರಿಯಾಗ್ತದೆ. ಅಂಥ ಕೆಲಸವನ್ನು ಪಿನಕ್ಪಾಣಿಯವರು ಈ ಮಕ್ಕಳ ವಚನ ಮೇಳ ಅಂತಕ್ಕಂಥ ಕಾರ್ಯಕ್ರಮದ ಮೂಲಕ ಮಾಡ್ಕೊಂಡು ಬರ್ತಾ ಇದ್ದಾರೆ. ಪಿನಕ್ಪಾಣಿಯವರು ಇಂಥ ನಿರಂತರವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ವಚನ ಮೇಳವನ್ನು ಈ ವರ್ಷ ಅವರು ಬಹಳ ವಿಶಿಷ್ಟವಾದಂಥ ರೀತಿಯಲ್ಲಿ, ಅದು ರವೀಂದ್ರ ಕಲಾಕ್ಷೇತ್ರದ ಆವರಣದಲ್ಲಿ ಮಾಡಬೇಕು ಅಂತಕ್ಕಂಥ ವಿಚಾರ ನಾನು ಕೂಡ ಅವರಿಗೆ ಹೇಳಿದೆ. ಒಂದು ರೀತಿಯಲ್ಲಿ ಅದು ಅಲ್ಲಿ ಸೂಕ್ತವಾದಂಥ ಸ್ಥಳ, ಅದಕ್ಕೆ ಪ್ರಯತ್ನ ಮಾಡಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದೇನೆ.